ಕೇಳು 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 ಜಾಣ ಜಾಣ ಸುದಿಯ ಕೇಳು 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 ಜಾಣ ಇಂದು ಅಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದಿಯ ಕೇಳು 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 ಜಾಣ ಜಾಣ ಸುದಿಯ ಕೇಳು 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 ಜಾಣ ಸಂಪುಟ ನಾಲ್ಕು ಸಂಚಿಕೆ 216 ಏಪ್ರಿಲ್ 29, 2021 ಜಾಣ ಪ್ರಶ್ನೆ ಬೆರಳುಗಳು ಏಕೆ ಒಂದೇ ಸಮನಿಲ್ಲ ಆದರ್ಶ ವಿದ್ಯಾಲಯ ನಂಜನಗೂಡಿನ ವಿದ್ಯಾರ್ಥಿಗಳ ಪ್ರಶ್ನೆಯ ಪಟ್ಟಿಯಲ್ಲಿ ಇರುವ ಒಂದು ಪ್ರಶ್ನೆ ಇದು ನಿಜ ಹೇಳಬೇಕೆಂದರೆ ಇದು ಒಂದು ಪ್ರಶ್ನೆಯಲ್ಲ ಹಲವು ಪ್ರಶ್ನೆಗಳು ಎನ್ನಬೇಕು ಕೈಬೆರಳುಗಳು ಒಂದೇ ಸಮನಾಗಿ ಬೆಳೆಯುವುದಿಲ್ಲವೇಕೆ ಕೈಬೆರಳುಗಳು ಒಂದೇ ಸಮನಾಗಿದ್ದರೆ ತೊಂದರೆ ಏನು ಕೈಬೆರಳುಗಳು ಎಲ್ಲವೂ ಸಮನಾಗಿ ಬೆಳೆಯಬಹುದೇ ವಿಶೇಷ ಎಂದರೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಒಂದೇ ಆಗಿರುವುದಿಲ್ಲ ಈಗೋ ಒಂದು ಪ್ರಶ್ನೆಗೆ ಪೂಜ್ಯ ಕವಿಗಳಾದ ಡಿ ವಿ ಗುಂಡಪ್ಪನವರು ಉತ್ತರವನ್ನ ಹೀಗೆ ಕೊಟ್ಟು ಬಿಟ್ಟಿದ್ದಾರೆ ಇಲ್ಲಿದೆ ಕೇಳಿ ಅವರ ಉತ್ತರ ಬೆರಳುಗಳು ನೋಡುವುಗಳೊಂದರಂತೊಂದಿಲ್ಲ ಕರಧರ್ಮ ಕುಚಿತವ ಹೆಚ್ಚು ಕಡಿಮೆಗಳು ಪುರುಳ ಪಿಡಿಬುವೆ ಬೆರಳುಗಳೆಲ್ಲ ಒಂದುದ್ದವಿರೆ ಸರಿಯಹುದು ಕಾರ್ಯದಲ್ಲಿ ಮಂಕುತಿಮ್ಮ ಈ ಕಗ್ಗದಲ್ಲಿ ಡಿವಿಜಿಗಳು ಹೇಳುವುದು ಇಷ್ಟೆ ಬೆರಳುಗಳು ಒಂದು ಇನ್ನೊಂದರಂತಿಲ್ಲ ಏಕೆಂದರೆ ಈ ವ್ಯತ್ಯಾಸಗಳು ಕೈಯ ಕೆಲಸಕ್ಕೆ ಅನುಕೂಲಿಯಾಗಿವೆ ಬೆರಳುಗಳು ಎಲ್ಲವೂ ಒಂದೇ ಸಮನಿದ್ದರೆ ಆಗ ವಸ್ತುಗಳನ್ನು ಹಿಡಿಯಲು ಆಗುತ್ತದೆಯೇ ಅದು ಸರಿಯಾಗಿ ಕೆಲಸ ಮಾಡಬಲ್ಲುದೇ ನಿಜ ಕೈಯ ರಚನೆ ಇರುವುದು ಅದರ ಕಾರ್ಯ ಸರಾಗವಾಗುವಂತೆ ಮಾಡಲು ನಮ್ಮ ಕೈ ಬೆರಳುಗಳು ಹೆಚ್ಚು ಕಡಿಮೆ ಇರುವುದರಿಂದಾಗಿಯೇ ಅದು ನಮಗೆ ಅನುಕೂಲಿಯಾಗುವಂತೆ ಎಲ್ಲ ಕೆಲಸಗಳನ್ನೂ ಮಾಡುತ್ತದೆ ಎನ್ನುವುದು ಜೀವಿ ವಿಜ್ಞಾನಿಗಳ ತರ್ಕವೂ ಹೌದು ಉದಾಹರಣೆಗೆ ಮನುಷ್ಯರ ಕೈಯಲ್ಲಿ ಅತಿ ಪ್ರಮುಖವಾದ ಬೆರಳು ಎಂದರೆ ಹೆಬ್ಬೆರಳು ಹೆಬ್ಬೆರಳು ಇಲ್ಲದಿದ್ದರೆ ಯಾವ ಕೆಲಸವೂ ಆಗುವುದಿಲ್ಲ ಎನ್ನುವುದಕ್ಕೆ ಏಕಲವ್ಯನ ಕಥೆಯೇ ಉದಾಹರಣೆ ಗೊತ್ತಲ್ಲ ದ್ರೋಣಾಚಾರ್ಯರನ್ನು ನೆನಪಿಸಿಕೊಂಡು ಏಕಲವ್ಯ ಬಿಲ್ಲು ವಿದ್ಯೆಯನ್ನು ಕಲಿಯುತ್ತಾನೆ ಅದರಿಂದ ಅಸೂಯೆಗೊಂಡ ಅರ್ಜುನ ದ್ರೋಣಾಚಾರ್ಯರು ತನಗೆ ಚೆನ್ನಾಗಿ ಕಲಿಸದೆ ಮೋಸ ಮಾಡಿದರು ಎಂದು ದೂರುತ್ತಾನೆ ಅವನನ್ನು ಸಮಾಧಾನ ಮಾಡುವುದಕ್ಕಾಗಿ ದ್ರೋಣಾಚಾರ್ಯರು ಏಕಲವ್ಯನಿಗೆ ಗುರುದಕ್ಷಿಣೆ ಕೊಡು ಎನ್ನುತ್ತಾರೆ ಗುರುದಕ್ಷಿಣೆ ಕೊಡಲು ನನ್ನ ಬಳಿ ಏನೂ ಇಲ್ಲ ಎಂದಾಗ ನಿನ್ನ ಹೆಬ್ಬೆರಳನ್ನೇ ಕೊಡು ಎನ್ನುತ್ತಾರೆ ಏಕೆಂದರೆ ಬಿಲ್ಲಿಗೆ ಹೆದೆ ಕಟ್ಟುವುದಕ್ಕೂ ಬಾಣ ಎಳೆಯುವುದಕ್ಕೂ ಹೆಬ್ಬೆರಳು ಬೇಕೇ ಬೇಕು ನಮ್ಮ ಬೆರಳುಗಳು ಹೀಗೆ ಬೇರೆ ಬೇರೆ ಉದ್ದ ಇರುವುದರಿಂದಲೇ ನಾವು ಬೇರೆ ಪ್ರಾಣಿಗಳಿಗಿಂತಲೂ ಸಮರ್ಥರಾಗಿ ಬದುಕಿ ಉಳಿದಿದ್ದೇವೆ ಏಕೆಂದರೆ ಬೆರಳುಗಳು ಒಂದೇ ಸಮ ಇಲ್ಲದಿರುವುದು ನಮಗೆ ಹಲವು ಸಾಮರ್ಥ್ಯಗಳನ್ನ ನೀಡಿದೆ ಉದಾಹರಣೆಗೆ ನಾವು ಬೆಣ್ಣೆಯನ್ನ ನಾಜೂಕಾಗಿ ಹಿಡಿದುಕೊಳ್ಳುವಂತೆಯೇ ಗಟ್ಟಿಯಾದ ಕಲ್ಲನ್ನು ಬಿಗಿಯಾಗಿ ಹಿಡಿದುಕೊಳ್ಳಬಲ್ಲೆವು ಇದು ಬೇರೆ ಪ್ರಾಣಿಗಳಿಗೆ ಸಾಧ್ಯವಿಲ್ಲ ಹಾಗೆಯೇ ತೆಳುವಾದ ದಾರವನ್ನು ಎರಡೇ ಬೆರಳುಗಳಿಂದ ಭದ್ರವಾಗಿ ಹಿಡಿದುಕೊಳ್ಳುವಂತೆಯೇ ಉದ್ದನೆಯ ಈಟಿಯನ್ನೂ ದೊಣ್ಣೆಯನ್ನೂ ಹಿಡಿದುಕೊಳ್ಳಬಲ್ಲೆವು ಇವೆಲ್ಲವೂ ನಾವು ಉತ್ತಮವಾಗಿ ಬೇಟೆ ಆಡಲು ನೆರವಾಗುತ್ತವೆ ಹೀಗಾಗಿ ಈ ಕೈ ನಮ್ಮ ಅನುಕೂಲಕ್ಕೆ ಎಂದು ವಿಕಾಸವಾಗಿವೆ ಎನ್ನುತ್ತಾರೆ ಜೀವಿ ವಿಜ್ಞಾನಿಗಳು ಹಾಗಿದ್ದರೆ ಬೇರೆ ಪ್ರಾಣಿಗಳ ಬೆರಳುಗಳು ಎಲ್ಲವೂ ಒಂದೇ ಸಮನಾಗಿವೆಯೋ ಎಂದರೆ ಅದುವೂ ಇಲ್ಲ ಕೈಯೇ ಇಲ್ಲದ ಮೀನಿನ ಈಜು ರೆಕ್ಕೆಗಳಲ್ಲಿ ಇರುವ ಮುಳ್ಳುಗಳ ಗಾತ್ರವೂ ಕೂಡ ಒಂದೇ ಸಮನಾಗಿ ಇರುವುದಿಲ್ಲ ಇವು ಅವಕ್ಕೆ ಹುಟ್ಟಿನಂತಹ ಆಕಾರವನ್ನ ನೀಡಿವೆ ಮೀನಿನಂತಹ ಪ್ರಾಣಿಗಳಿಂದಲೇ ಉಳಿದೆಲ್ಲ ಜೀವಿಗಳು ವಿಕಾಸ ಆಗಿರುವುದರಿಂದ ಈ ಪುರಾತನ ಗುಣ ಹಾಗೆಯೇ ಬೇರೆ ಬೇರೆ ರೀತಿಯಲ್ಲಿ ಬದಲಾಗಿದ್ದರೂ ಉಳಿದುಕೊಂಡೇ ಇದೆ ಎನ್ನುವುದು ವಿಕಾಸವಾದಿಗಳ ಊಹೆ ಮೀನಿನಿಂದ ತಿಮಿಂಗಿಲದವರೆಗೆ ಎಲ್ಲ ಗಾತ್ರದ ಪ್ರಾಣಿಗಳ ಕೈ ಕಾಲುಗಳ ಒಟ್ಟಾರೆ ವಿನ್ಯಾಸ ಒಂದೇ ರೀತಿ ಇರುತ್ತದೆ ಸಣ್ಣ ಸಣ್ಣ ಮೂಳೆಗಳು ಬೆಸೆದುಕೊಂಡು ಆದ ಮಣಿಕಟ್ಟು ಅದರಾಚೆಗೆ ಸ್ವಲ್ಪ ದೊಡ್ಡದಾದ ಮೂಳೆಗಳ ಸಾಲು ಸೇರಿಕೊಂಡು ಆದ ಮುಂಗೈ ಮುಂಗೈಯ ತುದಿಗೆ ಜೋಡಿಸಿಕೊಂಡಂತೆ ಇರುವ ಉದ್ದುದ್ದನೆಯ ಮೂಳೆಗಳು ಕೂಡಿಕೊಂಡು ಆದ ಬೆರಳುಗಳು ಈ ಎಲ್ಲ ಅಂಗೈನ ಭಾಗಗಳು ಒಂದೇ ತೆರನಾಗಿದ್ದರೂ ಇವುಗಳಲ್ಲಿ ಇರುವ ಮೂಳೆಗಳ ಸಂಖ್ಯೆ ಹಾಗೂ ಗಾತ್ರ ಬೇರೆ 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 ಪ್ರಾಣಿಗಳಲ್ಲಿ ಬೇರೆ ಬೇರೆ ಇದರಿಂದಾಗಿ ವಿಭಿನ್ನ ಪ್ರಾಣಿಗಳ ಬೆರಳುಗಳ ಉದ್ದ ಬೇರೆ ಬೇರೆ ಎನಿಸುತ್ತದೆ
ಮುಂಗೈ, ಮಣಿಕಟ್ಟು ಹಾಗೂ ಬೆರಳುಗಳಲ್ಲಿರುವ ಮೂಳೆಗಳ ಸಂಖ್ಯೆಯಲ್ಲಿ ಆಗುವ ವ್ಯತ್ಯಾಸಗಳಿಗೆ ಈ ಜೀವಿಗಳು ವಿಕಾಸವಾದ ರೀತಿಯೇ ಕಾರಣ. ವಿಕಾಸ ವಿಜ್ಞಾನಿಗಳು ಇದು ಜೀವಿಗಳಲ್ಲಿ ಸಹಜವಾಗಿ ಇರುವ ವ್ಯತ್ಯಾಸಗಳಲ್ಲಿ ಕೆಲವು ಹಾಗೆಯೇ ಉಳಿದು ಬೆಳೆದದ್ದರಿಂದ ಎದ್ದು ಕಾಣುವಂತಾಗಿವೆ. ಈ ವಿಕಾಸವೇ ಮೀನಿನ ಈಜುರಕ್ಕೆ ಕಪ್ಪೆಯ ಕೈಯಂತೆ ಬದಲಾಗಲು ಕಾರಣ ಎನ್ನುತ್ತಾರೆ. ಇವುಗಳಲ್ಲಿ ವ್ಯತ್ಯಾಸ ಕಾಣಲು ವಿಭಿನ್ನವಾದ ಜೀನ್ ಚಟುವಟಿಕೆಗಳೇ ಮೂಲ. ಸಾಮಾನ್ಯವಾಗಿ ಎಲ್ಲ ಜೀವಿಗಳ ಎಲ್ಲ ಅಂಗಗಳಲ್ಲಿಯೂ ಸಮಾನವಾದ ಭಾಗಗಳು ಇರುವಂತೆ ವಿನ್ಯಾಸವಿರುತ್ತದೆ. ಆದರೆ ಆ ಭಾಗಗಳಲ್ಲಿ ಕೆಲವು ಹೆಚ್ಚು ಕೆಲವು ಕಡಿಮೆ ಬೆಳೆಯುವುದರಿಂದ ಸಂಪೂರ್ಣ ಆಕಾರವೇ ಬದಲಾಗಬಹುದು. ಇಂತಹವನ್ನು ನಿರ್ದೇಶಿಸುವ ಹೋಮಿಯೋ ಜೀನ್ಗಳಿಂದಾಗಿ ಬೇರೆ ಬೇರೆ ಜೀವಿಗಳಲ್ಲಿ ಬೇರೆ ಬೇರೆ ಗಾತ್ರದ ಬೆರಳುಗಳು ಉಂಟಾಗಿವೆ ಎನ್ನುವುದು ತಳಿವಿಜ್ಞಾನಿಗಳ ತರ್ಕ. ಕೆಲವೊಮ್ಮೆ ಈ ಕ್ರಿಯೆಗಳಲ್ಲಿ ವ್ಯತ್ಯಾಸ ಆಗುವುದುಂಟು. ಹಾಗಾದಾಗ ಬೆಳೆಯುವ ಅಂಗಗಳಲ್ಲಿಯೂ ವ್ಯತ್ಯಾಸಗಳಾಗಬಹುದು. ಸಾಮಾನ್ಯವಾಗಿ ಎಲ್ಲರಿಗೂ 5 ಬೆರಳುಗಳು ಇರುವುದಾದರೂ ಕೆಲವರಿಗೆ 6 ಬೆರಳುಗಳು ಹುಟ್ಟುವುದುಂಟು. ಆ 6ನೆಯ ಬೆರಳು ಹಿಂದೆ ಎಂದೋ ನಮ್ಮ ವಿಕಾಸದ ಹಾದಿಯಲ್ಲಿ ಮೀನುಗಳಲ್ಲಿಯೋ ಇನ್ಯಾವುದೋ ಜೀವಿಯಲ್ಲಿಯೋ ಚುರುಕಾಗಿದ್ದ ಜೀನ್ ಒಂದು ಮತ್ತೆ ಚುರುಕಾಗಿದ್ದರ ಫಲ ಎನ್ನಬಹುದು. ಕೆಲವರಲ್ಲಿ ಮಧ್ಯದ ಹಾಗೂ ಉಂಗುರದ ಬೆರಳುಗಳು ಹೆಚ್ಚು ಕಡಿಮೆ ಒಂದೇ ಉದ್ದನಾಗಿ ಕಾಣುವುದು ಇದೇ ಕಾರಣಕ್ಕಾಗಿಯೇ. ಜೀವಿ ವಿಜ್ಞಾನಿಗಳು ಒಂದೊಂದು ಬೆರಳಿನ ಉದ್ದವನ್ನು ಬೇರೆಯವುಗಳ ಜೊತೆಗೆ ಹೋಲಿಸಿ ನೋಡುತ್ತಾರೆ. ಈ ರೀತಿಯಲ್ಲಿ ಗಮನಿಸಿದಾಗ ಮನುಷ್ಯನ ಹೆಬ್ಬೆರಳು ಅವನ ಇತರೆ ಬೆರಳುಗಳಿಗೆ ಹೋಲಿಸಿದರೆ ಬಲು ಉದ್ದ. ಅಂದರೆ ಅರ್ಥ ಇಷ್ಟೇ, ಮನುಷ್ಯನಷ್ಟು ಉದ್ದದ ಹೆಬ್ಬೆರಳು ಬೇರೆ ಪ್ರಾಣಿಗಳಿಗೆ ಇಲ್ಲ. ಗಮನಿಸಿ, ನಿಮ್ಮ ಹೆಬ್ಬೆರಳನ್ನು ಮಡಿಸಿದರೆ ಅದು ಇಡೀ ಅಂಗೈಯ ಅಗಲಕ್ಕೂ ಚಾಚಿಕೊಳ್ಳಬಹುದು. ಹಾಗೆಯೇ ಅದು ಇರುವ ಸ್ಥಾನವೂ ವಿಶಿಷ್ಟ. ಅಂಗೈಯ ಬುಡದಲ್ಲಿ ಅದು ಮಣಿಕಟ್ಟಿನ ಸಮೀಪದಲ್ಲಿ ಇರುವುದರಿಂದ ನೇರವಾಗಿ ಬೇರೆಲ್ಲ ಬೆರಳಿಗೂ ಎದುರು ಬದಿಯಲ್ಲಿ ಇದೆ. ಹೀಗಾಗಿ ಇದು ಉಳಿದ 4 ಬೆರಳುಗಳನ್ನು ಮುಟ್ಟಬಲ್ಲದು. ಈ ರೀತಿಯ ವಿನ್ಯಾಸ ಬೇರೆ ಪ್ರಾಣಿಗಳಲ್ಲಿ ಇಲ್ಲ. ಚಿಂಪಾಂಜಿಯಲ್ಲಿಯೂ ಕೂಡ ಈ ರೀತಿ ಇಲ್ಲ. ಬೆರಳುಗಳ ವ್ಯತ್ಯಾಸ ಗಂಡು ಹೆಣ್ಣಿನಲ್ಲಿ ಒಂದೇ ತೆರನಾಗಿ ಇರುವುದಿಲ್ಲವಂತೆ. ಉದಾಹರಣೆಗೆ, ಕೈ ಬೆರಳುಗಳಲ್ಲಿ ಉಂಗುರದ ಬೆರಳು ಹಾಗೂ ಮಧ್ಯದ ಬೆರಳುಗಳಲ್ಲಿರುವ ವ್ಯತ್ಯಾಸ ಹೆಂಗಸರಲ್ಲಿ ಕಡಿಮೆ, ಗಂಡಸರಲ್ಲಿ ಅದು ಹೆಚ್ಚು. ಇವೆರಡೂ ಬೆರಳುಗಳ ಉದ್ದಗಳು ಒಬ್ಬೊಬ್ಬರಲ್ಲಿಯೂ ಒಂದೊಂದು ರೀತಿಯಲ್ಲಿ ಇವೆ. ಇದಕ್ಕೆ ಕಾರಣ ಗೊತ್ತಿಲ್ಲವಾದರೂ ಈ ರೀತಿಯ ವ್ಯತ್ಯಾಸ ನಮ್ಮಲ್ಲಿ ಸಹಜವಾಗಿರುವ ಯಾವುದೋ ಗುಣವನ್ನು ಸೂಚಿಸುತ್ತಿರಬೇಕು ಎನ್ನುವ ಅನುಮಾನ ವಿಜ್ಞಾನಿಗಳಿಗಿದೆ. ಹೀಗಾಗಿ ವಿವಿಧ ಗುಣಗಳ ಜೊತೆಗೆ ಈ ಬೆರಳುಗಳ ವ್ಯತ್ಯಾಸಗಳು ಹೊಂದುತ್ತವೆಯೋ ಎಂದು ಸಂಶೋಧನೆಗಳು ನಡೆದದ್ದು ಉಂಟು. ಉದಾಹರಣೆಗೆ, ಮಾನಸಿಕ ಖಿನ್ನತೆ ಜಾಸ್ತಿ ಇರುವವರಲ್ಲಿ ಇಂತಹ ವ್ಯತ್ಯಾಸ ಇರಬಹುದು ಎನ್ನುವ ಅನುಮಾನದಿಂದ ಸಂಶೋಧನೆಗಳು ನಡೆದಿದ್ದವು. ಹಾಗೆಯೇ ಸಲಿಂಗಕಾಮಿಗಳಲ್ಲಿಯೂ ಈ ವ್ಯತ್ಯಾಸ ಉಳಿದವರಿಗಿಂತ ಬೇರೆ ಇರಬಹುದು ಎನ್ನುವ ಸಂದೇಹವಿದೆ. ಇನ್ನು ಮದ್ಯಪಾನ ಹೆಚ್ಚು ಮಾಡುವವರ ಉಂಗುರದ ಬೆರಳು ಹಾಗೂ ಮದ್ಯದ ಬೆರಳಿನ ಉದ್ದಗಳ ವ್ಯತ್ಯಾಸ ಉಳಿದವರಲ್ಲಿ ಇರುವುದಕ್ಕಿಂತಲೂ ಭಿನ್ನವಾಗಿತ್ತೆಂದು ಒಂದು ಅಧ್ಯಯನ ವರದಿ ಮಾಡಿತ್ತು. ಹಾಗಿದ್ದರೆ ಎಲ್ಲ ಬೆರಳುಗಳು ಸಮಾನವಾಗಿರುವ ಪ್ರಾಣಿ ಇಲ್ಲವೇ ಎಂದಿರಾ? ಬಹುತೇಕ ಇಲ್ಲ. ಆದರೆ ಕೆಲವು ತಿಮಿಂಗಳುಗಳ ಮುಂಗೈ ಬೆರಳು ಮೂಳೆಗಳ ನಡುವೆ ಅತ್ಯಲ್ಪ ಎನ್ನಿಸುವಂತಹ ವ್ಯತ್ಯಾಸಗಳಿರುವುದು ಕಂಡುಬಂದಿದೆ. ಅವನ್ನು ಬೇಕಿದ್ದರೆ ಒಂದೇ ಉದ್ದದ ಬೆರಳುಗಳಿರುವ ಜೀವಿಗಳು ಎನ್ನಬಹುದೇನೋ. ಅಂದಹಾಗೆ ತಿಮಿಂಗಲಗಳು ನಮ್ಮಂತೆಯೇ ಸ್ತನಿಗಳಾಗಿದ್ದು ನೀರಿನಲ್ಲಿ ಬದುಕುವುದಕ್ಕೆ ಹೊಂದಿಕೊಂಡಿರುವುದರಿಂದ ಅವುಗಳಿಗೆ ಕೃಶವಾದ ಹಾಗೂ ಈಜುರೆಕ್ಕೆಯಂತೆ ಬದಲಾದ ಕೈಕಾಲುಗಳು ಇವೆ ಎನ್ನುವುದು ನಿಮಗೂ ಗೊತ್ತಿದೆ ಅಷ್ಟೇ. ಸಮಾನದ ಬೆರಳುಗಳು ಇರುವ ಜೀವಿ ಎಂದರೆ ಅದೇ ಇರಬೇಕು. ಅದೇನೇ ಇರಲಿ, ಡಿವಿಜಿಯವರು ಹೇಳಿದಂತೆ ಆಯಾ ಜೀವಿಗಳ ಕರಧರ್ಮ ಕುಚಿತವ ಹೆಚ್ಚು ಕಡಿಮೆಗಳು. ಬೆರಳುಗಳ ನೋಡುವುಗಳೊಂದರಂತೊಂದಿಲ್ಲ, ಕರಧರ್ಮ ಕುಚಿತವ ಹೆಚ್ಚು ಕಡಿಮೆಗಳು. ಪುರುಳ ಪಿಡಿಬುವೆ ಬೆರಳುಗಳೆಲ್ಲ ಒಂದು ಉದ್ದವಿರೆ. ಸರಿಯಹುದು ಕಾರ್ಯದಲ್ಲಿ ಮಂಕುತಿಮ್ಮ. ಎಷ್ಟು ನಿಜ ಅಲ್ಲವೇ? ಇದು ಇಂದಿನ ಜಾಣ ಪ್ರಶ್ನೆ. ರಚನೆ ಹಾಗೂ ಜಾಣ ಧ್ವನಿ ಕೊಳ್ಳೇಗಾಲ ಶರ್ಮಾ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.